ಬಂದೆ. ನಿನ್ನೆ ನಿನ್ನೆ ರಾತ್ರಿ ಬಂದೆ ಜನಿಯಾರ, ತುಂಬಾ ಹೊತ್ತಾಗಿತ್ತು ಇಲ್ಲಿಗೆ ಬರಲಿಲ್ಲ. ಹಾ ರುದ್ರ, ಒಳಗಡೆ ನನ್ನ ಪಾದರಕ್ಷೆಗಳಿವೆ, ತೆಗೆದುಕೊಂಡು ಬಾ. ಕೈಯಿಂದ ಹಿಡಿದುಕೊಂಡು ಬರಬಾರದು. ನೀ ಮಾಡುತ್ತಿರುವ ಈ ಕೀಳು ಕಾರ್ಯ ನನ್ನ ಮನಸ್ಸು ಒಪ್ಪದು ರುದ್ರ, ಒಪ್ಪದು. ಯಾಕ್ರಿ ದನಿಯರ, ನೀನು ಈ ಮನೆಯ ಆಳು ಮಗನಲ್ಲೂ ನಮ್ಮ ಮನೆಯ ಮಗ. ಚಿಕ್ಕವರಿತ ನಮ್ಮ ಮನೆಯಲ್ಲಿ ಕೆಲಸ ಮಾಡಿ ದೊಡ್ಡವನಾಗಿದ್ದೀಯ. ಅಷ್ಟೇ ಅಲ್ಲದೆ ನಮ್ಮ ಮನೆತನ ಮೇಲೆ ಆತ್ಮವಿಶ್ವಾಸವಿಟ್ಟಿದ್ದೀಯ. ನನ್ನ ವಯಸ್ಸಿಗೆ ಸರಿಸಮನಾದ ವ್ಯಕ್ತಿ ನೀನು. ನೀ ಮಾಡುತ್ತಿರುವ ಈ ಕೀಳು ಕಾರ್ಯ ನನ್ನ ಮನಸ್ಸು ಒಪ್ಪದು ರುದ್ರ, ಒಪ್ಪದು. ಯಾಕೊಪ್ಪದು? ನಾನು ಎಷ್ಟಾದರೂ ನಿಮ್ಮ ಆಳು ಮಗ. ಹಾಗಂತ ನೀನು ತಿಳ್ಕೊಂಡಿಯೋ? ನಾನು ತಿಳ್ಕೋಬೇಕಲ್ಲ. ಈ ಮನೆತನದ ಅಭಿಮಾನ ನನ್ನ ಹೃದಯದಲ್ಲಿ ಎಷ್ಟು ತುಂಬಿಕೊಂಡಿದೆಯೋ ಅಷ್ಟೇ ಅಭಿಮಾನ ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದೆ ಅಂದಾಗ, ನೀನು ಈ ಮನೆಯ ಮಾನ ಉಳಿಸು ಮಾನವೀಯತೆಯ ಮನುಷ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ನನ್ನ ಬಹಳ ನಂಬಿದಿರಪ್ಪ ನೀವು. ನಂಬಲೇಬೇಕು ರುದ್ರ, ನಂಬಿದವರನ್ನ ನಂಬಲೇಬೇಕು. ಇಷ್ಟು ಸಾಕ್ರಿ, ನಮ್ಮ ಜೀವ ಇರೋ ತನ ಎಲ್ಲರೂ ನಗು ನಗುತ್ತಾ ಸ್ವರ್ಗದಾಗ ಕಾಲ ಕಳೆದಂಗ. ದಣಿಯಾರ ಅವರ ಬಂದ್ರಿ. ನಿನ್ನೆ ರಾತ್ರಿ ಬಂದೇನ್ರಿ ಅವರ. ಅವರ ನಿಮ್ಮ ಮಗ ಮಾಂತೇಶ್ ದನಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗುತ್ತಿದ್ದಾಗ ಹಠ ಮಾಡಿ ಬಹಳ ಅಡ್ಡಿ ಮಾಡಿದಾನ್ರಿ. ಯಾಕಂದ್ರ ಇನ್ನೂ 6 ವರ್ಷದ ಮಗು ನೋಡ್ರಿ, ಬೆಂಗಳೂರಾಗಿರೋ ನಿಮ್ಮ ತಂಗಿ ಮನ್ಯಾಗ ನಿಮ್ಮ ಮಗ ಮಾಂತೇಶ್ ದನಿ ನಾವು ಬಿಟ್ಟು ಬರಬೇಕಾದ್ರ ನನ್ನ ಮನಸ್ಸು ಬಹಳ ನೊಂದ್ಕೋತ್ರಿ. ಮತ್ತೆ ನಿಮ್ಮ ತಂಗಿಯವರು ಸಮಾಧಾನ ಹೇಳಿ ನನಗ ಕಳಿಸ್ಕೊಡ್ರ. ಅವ್ರಿನ್ನು ಚಿಕ್ಕವನಿದ್ದಾನೆ, ಅವನಿಗೆ ಬುದ್ಧಿ ಬರಬೇಕಾದ್ರೆ ಇನ್ನೂ ಸ್ವಲ್ಪ ದಿನ ಬೇಕು. ಅವನು ದೊಡ್ಡ ವಿದ್ಯಾವಂತನಾಗಬೇಕನ್ನೋ ಆಸೆಯಿಂದ ತಾನೇ ನಾವು ಅವನ್ನ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದೀವಿ. ಖಂಡಿತವಾಗಲೂ ಅವನ ದೊಡ್ಡ ವಿದ್ಯಾವಂತನಾಗ್ತಾನ್ರಿ ಅವರ. ನಮ್ಮ ದೊಡ್ಡ ದಣಿಯರಂಗ ನಮ್ಮ ಚಿಕ್ಕ ದಣಿನು ಈ ಸುತ್ತು 40 ಹಳ್ಳಿಯೊಳಗ ಹೆಸರು ಗಳಿಸ್ತಾನ್ರಿ. ನಿಮಗೂ ಇದ್ದೊಬ್ಬವನೇ ಮಗ, ಹೆಣ್ಣಾದರೂ ಅವನೇ ಗಂಡಾದರೂ ಅವನೇ, ಮುಂದೆ ಈ ಮನೆಗೆ ಯಜಮಾನ ಆಗುವನೇ ಅವನೇ ತಾನೆ. ನಿಜ ರುದ್ರ ನಿನ್ ಮಾತು, ನಮಗೇನು 10 ಮಕ್ಕಳಿಲ್ಲ, ಇರೋನು ಒಬ್ಬರೇ ಒಬ್ಬ ಮಗ. ಅದು ಅಲ್ಲದೆ ಮುಂದೆ ನನಗೆ ಮಕ್ಕಳು ಆಗೋದಿಲ್ಲ ಅಂತ ಈಗಾಗಲೇ ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ. ಅಂದಾಗ ಮಹಾಂತೇಶನನ್ನು ಪಡಿಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಪಡಿಬೇಕು. ಅಂತ ಮಗನ್ನ ಪಡಿಬೇಕಾದ್ರೆ 10 ಅಮಾವಾಸ್ಯೆ 9 ಊಟ ಮಾಡಿ ಹರಕೆ ಹೊತ್ತು ಪಡೆದ ಮಗಪ್ಪ ಅವನು. ಮಾದೇವಿ, ಮಗ ಹುಟ್ಟಬೇಕಾದರೆ ನೀನೊಬ್ಬಳೇ ಹರಿಕೆ ಹೊತ್ತಿಲ್ಲ, ನಮ್ಮ ಮಕ್ಕಳ ಸೌಭಾಗ್ಯಕ್ಕಾಗಿ ರುದ್ರನು ಕೂಡ ಹರಿಕೆ ಹೊತ್ತಿದ್ದಾನೆ ಮಾದೇವಿ. ಹೌದು ಮಾದೇವಿ, ನಿನ್ನ ಗರ್ಭದಲ್ಲಿ ಒಂದು ಗಂಡು ಮಗು ಹುಟ್ಟಿದರೆ ಊರಲ್ಲಿರುವ ಎಲ್ಲ ದೇವರುಗಳಿಗೆ ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ಹರಿಕೆ ಹೊತ್ತಿದ್ದಾನೆ. ಚಿಕ್ಕವರಿತ ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ದಾನೆ ಅಂದಾಗ ನಮ್ಮ ಮನೆತನ ಮೇಲೆ ದೊಡ್ಡ ಅಭಿಮಾನವನ್ನೇ ಇಟ್ಟಿದ್ದಾನೆ ಮಾದೇವಿ. ವಯಸ್ಸಿನಲ್ಲಿ ನೀನ್ ಚಿಕ್ಕವನಾದ್ರೂ ರೀತಿಯಲ್ಲಿ ತುಂಬಾ ದೊಡ್ಡವನಪ್ಪ, ತುಂಬಾ ದೊಡ್ಡ. ಯಾಕಂದ್ರೆ ನೀನೇ ಮಕ್ಕಳಾಗ್ತಿದ್ರು ಮತ್ತೊಬ್ಬರೇ ಹಿಂದುವನ್ನೇ ಬಯಸ್ತಾ ಇದ್ದೀಯ. ಬೇಗ ನಿನಗೂ ಆ ಮಗು ಆಗ್ಲಿ ಅಂತ ನಾನು ಆ ದೇವರಲ್ಲಿ ಹರಕೆ ಹೊತ್ತಿರ. ಮಾತ್ನಾಗ ಒಂದು ವಿಷಯ ಹೇಳ್ದ ಮರೆತು ಬಿಟ್ಟೆ. ಈಗ ನನ್ನ ಹೆಂಡತಿ ಏನು ನಿನ್ನ ಹೆಂಡತಿ ಈಗ ನನ್ನ ಹೆಂಡತಿ ಗರ್ಭವತಿ ಮಡಿಯಾಕಂತ ತೌರ್ ಮನೆ ಹೋಗ್ಯಾಳ್ರಿ. ಇವತ್ತ
ನಾನು ನನ್ನ ಹೆಂಡತಿ ಊರಿಗೆ ಹೊರಟೆ ಆಹಾ ಹೋಗಲಾರದೆ ಏನು ಮಾಡ್ತೀಯೋ ಹೋಗಲಾರದೆ ಏನು ಮಾಡ್ತೀಯ ಹಾ ರುದ್ರ ಈ ವಿಷಯನ ನನ್ನ ಮುಂದೆ ಯಾಕೆ ಮುಚ್ಚಿಟ್ಟು ಈ ವಿಷಯ ನನ್ನ ಮುಂದೆ ಹೇಳಿದ್ರೆ ನಾನು ನನ್ನ ಹೆಂಡತಿ ಇಬ್ಬರು ಬಂದು ನಿನ್ನ ಹೆಂಡತಿಯ ಶ್ರೀಮಂತ ಕಾರ್ಯ ಮಾಡಿ ಮುಗಿಸ್ತಿದ್ದೆ ಬಂದು ತಿಳಿಸಬೇಕಂದ್ರೆ ಯಾಕೋ ಸ್ವಲ್ಪ ನಾಚಿಕೆ ಬರ್ತಾರೆ ತಿಳಿಸು ಹಾ ಮುಚ್ಚಿಟ್ಟು ಕೊಳ್ಳಬಾರದು ರುದ್ರ ಮುಚ್ಚಿಟ್ಟು ಕೊಳ್ಳಬಾರದು ಬಿಚ್ಚು ಮನಸಿದ್ದವರು ಯಾವತ್ತೂ ಮುಚ್ಚಿಟ್ಟುಕೊಳ್ಳಬಾರದು ನಾಲ್ಕು ಜನ ಮೆಚ್ಚಿಕೊಳ್ಳುವಂತ ಮಾತಿದ್ರೆ ಯಾವತ್ತೂ ನಾಚಿಕೊಳ್ಳಬಾರದು ಹಾ ನೀನು ನಿನ್ನ ಹೆಂಡತಿ ಹೆರಿಗೆ ಆದ ಮೇಲೆ ನೀನು ನಿನ್ನ ಹೆಂಡತಿ ನಿನ್ನ ಮಗ ನೇರವಾಗಿ ನಮ್ಮ ಮನೆಗೆ ಬಂದು ಬಿಡಿ ನಿನ್ನ ಮಗನ ಕೊರಳಲ್ಲಿ ಚಿನ್ನದ ಸರ ಹಾಕಿ ಕಳಿಸ್ತೀನಿ ಚಿನ್ನದ ಸರ ರುದ್ರ ಹಡಿಯೋದು ಗಂಡೆ ನಾನು ಹೇಳ್ತಾ ಇದ್ದೀನಿ ಕಣೆ ರುದ್ರ ನೋಡ್ರಿ ನೀವು ಇಬ್ರು ಜಗಳಾಡಬೇಡ ನೀವು ಜಗಳಾಡಿದ್ರೆ ನೋಡಿದ್ರೆ ನಾನು ಹೆಂಡತಿ ಅವಳಿ ಜವಳಿನ ಹಡಿಯಾಕಂತ ಮೊದಲು ನನ್ನ ಹೆಂಡತಿದ ಡೆಲಿವರಿ ಸುರಕ್ಷಿತವಾಗಿ ಆಗಲಿ ಆಮೇಲೆ ಯಾರ್ಯಾರು ಏನೇನು ಹಾಕು ಅಂತೀರಿ ಹಾಕಂಗ್ರಿ ಮೊದಲು ನಾನು ನನ್ನ ಹೆಂಡತಿ ಊರಿಗೆ ಹೋಗಿ ಬರ್ತೇನೆ ನನಗೆ ಆಶೀರ್ವಾದ ಮಾಡಿ ರುದ್ರ ಮುತ್ತಿನಂತ ಮನುಷ್ಯ ಅವನು ಮುತ್ತಿನಂತ ಮನುಷ್ಯ ನೀವೇನ್ ಕಡೆ ನೀವು ಬಂಗಾರದಂತ ಮನುಷ್ಯ ನೀನು ಹಂತಿದ್ದ ಹೆಣ್ಣಲ್ಲ ನಮ್ಮ ಮನೆಯ ಸೌಭಾಗ್ಯ ಲಕ್ಷ್ಮಿ ಹಾಡೊಂದು ಗೀತೆಯ ಸೌಭಾಗ್ಯ ಲಕ್ಷ್ಮಿ ಆದ್ರೆ ನೀವು ನನ್ನ ಹೃದಯದ ರಾಜನೆಯ ನನಗಾಗಿ ನನ್ನ ಜೊತೆಯಾಗಿ